ಅದು ಕಳೆ ಚುನಾವಣೆಯಲ್ಲಿ ಸೋತಿರೋ ವ್ಯಕ್ತಿಗಳಾಗಿರ್ಬೋದು, ಸೋತಿರೋ ಪಕ್ಷಗಳಾಗಿರ್ಬೋದು ದುರಂಕಾರದಿಂದ ಬಿದ್ದುವ ನೂರಕ್ಕೆ ನೂರು. ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲುವುದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಲಿಕ್ಕೆ ಕಾರಣ. ಸರ್ ನೋಡಿ, ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಾನು ಯಾವುದೇ ವಿಚಾರಗಳನ್ನ ಹೇಳಲ್ಲ. ಒಂದಂತೂ ನಿಜ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಲೋಕಸಭಾ ಚುನಾವಣೆಗೆ ನಾನು ಹೋರಾಟ ಮಾಡೋದಂತೂ ಸತ್ಯ. ನಮ್ಮ ಇಲ್ಲ, ನಾನು ನಿಮಗೆ ಇನ್ನೊಂದು 15 ದಿವಸದಲ್ಲಿ ಅಭ್ಯರ್ಥಿಗಳನ್ನ ನಾನು ಹಾಗಂತಲ್ಲಮ್ಮ, ನಾನು ಇನ್ನೊಂದು 15 ಡೇಸಲ್ಲಿ ಸರಿಯಾದ ನಿರ್ಧಾರ, ಇಲ್ಲಿ ಪಕ್ಷ ಗೆಲ್ಲಬೇಕು, ಗೆಲ್ಲೋದಕ್ಕೆ ಒಂದು ಒಳ್ಳೆ ಯೋಚನೆಯನ್ನು ಮಾಡಿ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀನಿ. ಅದು ಕಳೆ ಚುನಾವಣೆಯಲ್ಲಿ ಸೋತಿರೋ ವ್ಯಕ್ತಿಗಳಾಗಿರ್ಬೋದು, ಸೋತಿರೋ ಪಕ್ಷಗಳಾಗಿರ್ಬೋದು ದುರಹಂಕಾರದಿಂದ ಬಿದ್ದುವ ನೂರಕ್ಕೆ ನೂರು. ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲುವುದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಲಿಕ್ಕೆ ಕಾರಣ. ಸರ್ ನೋಡಿ, ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಾನು ಯಾವುದೇ ವಿಚಾರಗಳನ್ನ ಹೇಳಲ್ಲ. ಒಂದಂತೂ ನಿಜ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಲೋಕಸಭಾ ಚುನಾವಣೆಗೆ ನಾನು ಹೋರಾಟ ಮಾಡೋದಂತೂ ಸತ್ಯ. ಇಲ್ಲಮ್ಮ, ಇಲ್ಲ ನಾನು ನಿಮಗೆ ಇನ್ನೊಂದು 15 ದಿವಸದಲ್ಲಿ ಅಭ್ಯರ್ಥಿಗಳನ್ನ ನಾನು ಹಾಗಂತಲ್ಲಮ್ಮ, ನಾನು ಇನ್ನೊಂದು 15 ಡೇಸಲ್ಲಿ ಸರಿಯಾದ ನಿರ್ಧಾರ, ಇಲ್ಲಿ ಪಕ್ಷ ಗೆಲ್ಲಬೇಕು, ಗೆಲ್ಲೋದಕ್ಕೆ ಒಂದು ಒಳ್ಳೆ ಯೋಚನೆಯನ್ನು ಮಾಡಿ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀನಿ. ಅದು ಕಳೆ ಚುನಾವಣೆಯಲ್ಲಿ ಸೋತಿರೋ ವ್ಯಕ್ತಿಗಳಾಗಿರ್ಬೋದು, ಸೋತಿರೋ ಪಕ್ಷಗಳಾಗಿರ್ಬೋದು ದುರಹಂಕಾರದಿಂದ ಬಿದ್ದುವ ನೂರಕ್ಕೆ ನೂರು. ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲುವುದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಲಿಕ್ಕೆ ಕಾರಣ. ಸರ್ ನೋಡಿ, ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಾನು ಯಾವುದೇ ವಿಚಾರಗಳನ್ನ ಹೇಳಲ್ಲ. ಒಂದಂತೂ ನಿಜ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಲೋಕಸಭಾ ಚುನಾವಣೆಗೆ ನಾನು ಹೋರಾಟ ಮಾಡೋದಂತೂ ಸತ್ಯ. ಇಲ್ಲಮ್ಮ, ಇಲ್ಲ ನಾನು ನಿಮಗೆ ಇನ್ನೊಂದು 15 ದಿವಸದಲ್ಲಿ ಅಭ್ಯರ್ಥಿಗಳನ್ನ ನಾನು ಹಾಗಂತಲ್ಲಮ್ಮ, ನಾನು ಇನ್ನೊಂದು 15 ಡೇಸಲ್ಲಿ ಸರಿಯಾದ ನಿರ್ಧಾರ, ಇಲ್ಲಿ ಪಕ್ಷ ಗೆಲ್ಲಬೇಕು, ಗೆಲ್ಲೋದಕ್ಕೆ ಒಂದು ಒಳ್ಳೆ ಯೋಚನೆಯನ್ನು ಮಾಡಿ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.